ಹೊಸಕೋಟೆ ಎಂಟಿಬಿ ನಾಗರಾಜ್ ಅತ್ಯಂತ ಶ್ರೀಮಂತ ರಾಜಕಾರಣಿ ಐದೇ ವರ್ಷದಲ್ಲಿ ಐನೂರು ಕೋಟಿ ಆಸ್ತಿ ಹೆಚ್ಚಳ ಆಗಿದ್ದೇಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೈದು ಕೋಟಿ ಈಗ ಐನೂರ ಹತ್ತು ಕೋಟಿ ಆಸ್ತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಎಸ್ ಶಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಲ್ಲ ಅಭ್ಯರ್ಥಿಗಳು ಈಗಾಗ ನಾಮಿನೇಷನ್ ಮುಗಿದೋಗಿದೆ ನಾಮಿನೇಷನ್ ಮುಗಿದ ಬಳಿಕ ಯಾವ ಅಭ್ಯರ್ಥಿಗಳ ಆಸ್ತಿ ಎಷ್ಟಿದೆ ಅನ್ನೋ ಒಂದು ವಿವರ ಸಿಗ್ತಾ ಇದೆ ಅಧಿಕೃತ ಆಸ್ತಿಯ ವಿವರ ಇದು ಅನಧಿಕೃತ ಎಷ್ಟಿದೆ ಗೊತ್ತಿಲ್ಲ ಯಾರಿಗೂ ಬಟ್ ಅಧಿಕೃತವಾಗಿ ಆಯಾ ಅಭ್ಯರ್ಥಿಗಳು ಅಫಿಡವಿಟ್ನಲ್ಲಿ ಸಲಕೆ ಮಾಡಿರ್ತಕ್ಕಂಥ ಆಸ್ತಿಯ ವಿವರ ಅದರಲ್ಲಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏನು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಮಾಜಿ ಶಾಸಕರಾಗಿರ್ಬೋದು ಸದ್ಯ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಪೈಕಿ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅಲ್ಲ ಹೌದು ಎಂ ಟಿ ಬಿ ನಾಗರಾಜ್ ಸೆಕೆಂಡ್ ಡಿ ಕೆ ಶಿವಕುಮಾರ್ ಬರ್ತಾರೆ ಎಂಟಿ ಬಿ ನಾಗರಾಜ್ ತಮ್ಮ ಅಧಿಕೃತ ಆಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಫಿಡವಿಟ್ ನಲ್ಲಿ ಸಾವಿರದ ಐನೂರ ಹತ್ತು ಕೋಟಿ ರೂಪಾಯಿ ಅವರ ಅಧಿಕೃತ ಆಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಮಿನೇಷನ್ ಆಗಿತ್ತಲ್ಲ ಈ ಬೈ ಎಲೆಕ್ಷನ್ಗೆ ಅವಾಗ ಇವ್ರ ಆಸ್ತಿ ಸಾವಿರದ ತೊಂಬತ್ತೈದು ಕೋಟಿ ನಾಲ್ಕೇ ವರ್ಷದಲ್ಲಿ ಇವ್ರ ಆಸ್ತಿ ಮುನ್ನೂರ ಹದಿನೈದು ಕೋಟಿ ಜಾಸ್ತಿ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಧಾನ ಪರಿಷತ್ಗೆ ಇವ್ರು ಆಯ್ಕೆ ಆದ್ರಲ್ಲ ಅವಾಗ ಅಫಿಡವಿಟ್ ಹಾಕಿದ್ರು ಅವಾಗ ಇವರದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿ ಎರಡು ವರ್ಷಕ್ಕೆ ಇವ್ರ ಆಸ್ತಿ ಸುಮಾರು ಇನ್ನೂರ ಐದು ಕೋಟಿ ಜಾಸ್ತಿ ಆಯಿತು ಮೂರು ವರ್ಷ ಹಿಂದಿಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮುನ್ನೂರ ಹದಿನೈದು ಕೋಟಿ ಆಸ್ತಿ ಜಾಸ್ತಿ ಆಗಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಎಲೆಕ್ಷನ್ ಅಲ್ಲಿ ಇವರು ಆಸ್ತಿ ಘೋಷಣೆ ಮಾಡಿದ್ದು ಸಾವಿರದ ಹದಿನೈದು ಕೋಟಿ ಆಸ್ತಿ ಸೊ ಈ ಒಂದು ಐದು ವರ್ಷಗಳ ಗ್ಯಾಪ್ ಅಲ್ಲಿ ನಾನೂರ ತೊಂಬತ್ತ ಐದು ಕೋಟಿ ಆಸ್ತಿ ಜಾಸ್ತಿ ಆಗಿದೆ ನಾನೂರ ತೊಂಬತ್ತ ಐದು ಕೋಟಿ ಆಸ್ತಿ ಜಾಸ್ತಿ ಆಗಿದೆ ಅಂದ್ರೆ ಸಾವಿರ ಕೋಟಿಯಿಂದ ಸಾವಿರದ ಐನೂರು ಕೋಟಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಸ್ತಿ ಜಾಸ್ತಿ ಜಾಸ್ತಿ ಆಗಿದೆ ಇಷ್ಟು ದೊಡ್ಡ ಆಸ್ತಿ ಜಾಸ್ತಿ ಆಗಿದೆ ಹೆಂಗಪ್ಪ ಅಪ್ಪ ಇವರು ಆಸ್ತಿ ಇಷ್ಟೊಂದು ದೊಡ್ಡದ ಜಾಸ್ತಿ ಆಗೋಯ್ತು ಅಂತ ಚರ್ಚೆ ಆಗ್ತಾ ಇದೆ ಐದೇ ವರ್ಷದಲ್ಲಿ ಒಂದು ಡಬಲ್ ಆಗುತ್ತಲ್ಲ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಆಸ್ತಿ ಆಗಿದೆ ಹೆಂಗ್ ಮಾಡಿದ್ರು ಅಂತ ಸೊ ಇದೇ ವಿಷಯವಾಗಿ ಎಮ್ ಟಿ ಬಿ ನಾಗರಾಜ್ ವಿರುದ್ಧ ಶರತ್ ಬಚ್ಚೇಗೌಡರು ತಮ್ಮ ಪ್ರಚಾರದಲ್ಲಿ ಹೇಳ್ತಿರ್ತಾರೆ ಕೋಟಿ ಕೋಟಿ ಆಸ್ತಿ ಮಾಡಿದ್ ಯಾರು ಅಂತ ಇದಕ್ಕೆ ನಿತೀಶ್ ಎಂಟಿ ಅಂದ್ರೆ ಎಂಟಿಬಿ ಬಿ ಮಗ ನಿತೀಶ್ ಕೌಂಟರ್ ಕೊಡ್ತಾ ಇದ್ರು ನಾವು ರಾಜಕಾರಣಕ್ಕೆ ಬರಕ್ ಮುಂಚೆ ನಮ್ಮ ಇದೇ ಆಸ್ತಿ ವಿಚಾರನೆ ಆಗಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಸೊ ಎಂ ಟಿ ಬಿ ನಾಗರಾಜ್ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈಗ ಅಭ್ಯರ್ಥಿಗಳಾಗಿದ್ದಾರೆ ರಾಜಕಾರಣಿಗಳು ಎಲ್ಲರಿಗಿಂತ ಜಾಸ್ತಿ ಆಸ್ತಿ ಹೊಂದಿರ್ತಕ್ಕಂಥವ್ರು ಇವ್ರ ಕೂಡ ಸಿಕ್ಕಾಪಟ್ಟೆ ವಜ್ರ ಚಿನ್ನ ಎಲ್ಲ ಇದೆಯದಪ್ಪ ಪತ್ನಿ ಹೆಸರಲ್ಲಿ ಎರಡು ಪಾಯಿಂಟ್ ಎಂಟು ಏಳು ಅಂದ್ರೆ ಎರಡು ಮುಕ್ಕಾಲ್ ಕೆಜಿ ಚಿನ್ನ ವಜ್ರ ಇದೆ ಅಂತೆ ಸ್ವಲ್ಪ ಪ್ಲಾಟೀನಮು ವಜ್ರ ಎಲ್ಲ ಇಪ್ಪತ್ತ ಆರು ಕೆ ಜಿ ಬೆಳ್ಳಿ ಇದೆ ಅಂತೆ ಎರಡು ಪಾಯಿಂಟ್ ಆರು ಮೂರು ಲಕ್ಷ ಮೌಲ್ಯದ ಎಪ್ಪತ್ನಾಲ್ಕ ಗ್ರಾಮ್ ಫ್ಲಾಟಿನಮ್ ಅಂತೆ ಪ್ಲಾಟಿನಮು ನಮಗ ಅದ್ರ ಬೆಲೆ ಎಲ್ಲ ಗೊತ್ತಿಲ್ಲ ಮಾಹಿತಿ ಇದೆ ಅದಕ್ಕೆ ನೋಡ್ತಾ ಇದೀವಿ ಆಯ್ತಾ ಅವ್ರ ಮಾಹಿತಿ ಕೊಡ್ತಾ ಇದೀವಿ ನಿಮ್ಗೆ ಎಪ್ಪತ್ನಾಲ್ಕು ಪಾಯಿಂಟ್ ಐದೈದು ಗ್ರಾಮ್ ಪ್ಲಾಟಿನಮ್ ಅದ್ರ ಮೌಲ್ಯ ಎರಡು ಪಾಯಿಂಟ್ ಆರು ಮೂರು ಲಕ್ಷ ಅಂದ್ರೆ ಆಲ್ಮೋಸ್ಟ್ ಚಿನ್ನದ ಬೆಲೆನೇ ಇದೆ ತುಂಬಾ ದೊಡ್ಡ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ ಬಟ್ ವಜ್ರದ್ದು ಕ್ಯಾರೆಟ್ ಲೆಕ್ಕದಲ್ಲಿರುತ್ತೆ ಬೆಲೆ ಹಾಗಾಗಿ ಸೂಕ್ತ ಮಾಹಿತಿ ಇಲ್ಲ ಅಷ್ಟೇ ಇದೆ ವಜ್ರ ಬೆಲೆ ಇದೆಯಾ ಅಂತ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಹೆಂಗಿದೆ ಎಲ್ಲ ಜಾಸ್ತಿ ಆಗುತ್ತೆ ಇದಕ್ಕಿದಂಗೆ ನಮ್ಮ ಹತ್ರ ಸಾವಿರ ರೂಪಾಯಿ ಇದ್ದಿದ್ದ ಮಗನ ಸಾವಿರ ರೂಪಾಯಿ ಹಾಗೆ ಇರುತ್ತೆ ಐದು ವರ್ಷ ಆದರೂ ಕೂಡ ಇಲ್ಲ ಅದನ್ನ ಕಳ್ಕೊಂಡಿರ್ತೀವಿ ಇನ್ನೂ ಲಾಸ್ ಆಗಿರುತ್ತೆ ಇದ್ ನೋಡಿದ್ರೆ ದೊಡ್ಡ ಆಗಿದೆಯಲ್ಲಪ್ಪ ಸಾವಿರ ಕೋಟಿ ಸಾವಿರದ ಐನೂರ ಹತ್ತು ಕೋಟಿ ಆಗಿದೆ ನೋಡ ಎಂ ಟಿ ಬಿ ನಾಗರಾಜ್ ಅವರು ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಹಾಗೆ ಬಂದಿರಬಹುದು ಅಂತ ಏನು ಎಮ್ ಟಿ ವಿ ಎಸ್ಟೇಟ್ಸು ಮತ್ತು ಪ್ರಾಪರ್ಟೀಸು ಆಮೇಲೆ ಶಬರಿ ಎಂಟರ್ಪ್ರೈಸಸ್ಸು ಎಮ್ ಟಿ ವಿ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡು ಈಕ್ವಿಟಿ ಶೇರ್ಗಳು ಎಮ್ ಟಿ ಬಿ ಶಿವಮೇರು ಕನ್ವೆನ್ಷನ್ ಹಾಲು ಮಂಗಳ ಮೇರು ಇದೆ ಇಲ್ಲಿ ಮಾತ್ರ ಎರಡು ಮೂರ್ ನಾಲ್ಕು ಚೌಟ್ರಿ ಇದೆ ಅವ್ರದ್ದು ಮೇರು ಮಂಗಳ ಮೇರು ಪ್ರೆಸೆಂಟನ್ಸ್ ಹಾಕಿದ್ರೆ ಅಫಿಶಿಯಲ್ ತೋರಿಸಾಕಿದೀನಿ ಅಂತ ಹದಿನೈಲ್ ಹಾಕಿದ್ರೆ ಜಾಸ್ತಿ ಆಗ್ತಿದೆ ಅನ್ಸುತ್ತೆ ಮೋಸ್ಟ್ಲಿ ಎಸ್ ನೋಡ ಎಂಟಿ ಅವ್ರ ಆಸ್ತಿ ಸಾವಿರದ ಐನೂರ ಹತ್ತು ಕೋಟಿ ಇದು ಘೋಷಿತ ಆಸ್ತಿ ನಾವು ಪದೇ ಪದೇ ಹೇಳ್ತಿದೀವಿ ಇದು ಘೋಷಿತ ಆಸ್ತಿ ಅಂತ ಸೊ ವೀಕ್ಷಕರೇ ನೀವೇ ಕಮೆಂಟ್ ಮಾಡಿ ಏನ್ ಅನ್ಸ್ತು ಈ ಆಸ್ತಿ ಘೋಷಣೆ ವಿಚಾರವಾಗಿ ಇನ್ನು ಜಾಸ್ತಿ ಇರುತ್ತಾ ಇಷ್ಟೇನಾ ಸೊ ಬೇರೆ ಬೇರೆ ಆಸ್ತಿ ಕೂಡ ಜಾಸ್ತಿ ಇರುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ